Hello my dear friends, welcome back to my channel. ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ, ಸಾರಿ ಫ್ರೆಂಡ್ಸ್. ಊರಲ್ಲಿ ಆಂಧ್ರ ಬಾರ್ಡ್ರ್ ಆಗಿರೋದ್ರಿಂದ ನನಗೆ ನೆಟ್ವರ್ಕ್ ಇಶ್ಯೂಸ್ ಇತ್ತು, ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ನೆನ್ನೆ ಬಂದೆ ಬೆಂಗಳೂರಿಗೆ, ಸೊ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಹೋಗ್ತಾ ಇರೋದು ಸೋಮವಾರ ಸಂಜೆ 5:30. ನನಗೆ ಒಂದಷ್ಟು ಕಮೆಂಟ್ಸು ಕೂಡ ಬಂದಿತ್ತು, ರಿಪ್ಲೈ ಮಾಡೋದಕ್ಕೆ ಆಗಲಿಲ್ಲ, ಬ್ಯುಸಿ ಇದ್ದೆ, ಆಮೇಲೆ ನೆಟ್ವರ್ಕ್ ಕೂಡ ಸಿಗ್ತಾ ಇರಲಿಲ್ಲಲ್ಲ, ಹಾಗಾಗಿ ನಿಮಗೆ ರಿಪ್ಲೈ ಮಾಡಲಿಲ್ಲ. ಸೋಮವಾರ ನಾವು 5:30 ಬಿಟ್ವಲ್ಲ, 5:30 ಬಿಟ್ಟಮೇಲೆ ನಾವು ಪೆಟ್ರೋಲ್ ಇರಲಿಲ್ಲ, ಸೊ ಇಲ್ಲಿ ನಮ್ಮ ಮನೆ ಹತ್ರನೇ ಹುಡುಕಿದ್ವಿ. ನಮಗೆ ನೈಸ್ ರೋಡ್ ಹತ್ರ ಆಗಿರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ಕ್ಲೋಸ್ ಆಗಿಬಿಟ್ಟಿತ್ತು ಪೆಟ್ರೋಲ್ ಬಂಕು. ಹಂಗೇ ಸ್ವಲ್ಪ ಮುಂದೆ ಹೋದರೆ ಕೆಂಗೇರಿಗೆ ರೀಚ್ ಆಗಿಬಿಟ್ವಿ. ಕೆಂಗೇರಿಯಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಯಿತು ಅಲ್ಲಿ ಟ್ರಾಫಿಕ್ ಇದ್ದಿದ್ದರಿಂದ. ಆಮೇಲೆ ಸೋಮವಾರ ಹೋಗಿ 10 ಗಂಟೆಗೆ ಹೋದ್ವಿ ಮನೆಗೆ. ಮನೆಗೆ ಹೋದ್ಮೇಲೆ ಊಟ ಮಾಡಿ ಹಂಗೆ ಸ್ವಲ್ಪ ಹೊತ್ತು ಕೂತಿದ್ವಿ. 11 ಗಂಟೆ ಆಯಿತು ಊಟ ಎಲ್ಲ ಮುಗಿಸೋಷ್ಟೊತ್ತಿಗೆ. ಇಡೀ ಜನ ಅವತ್ತು ನೈಟ್ ನಿದ್ದೆ ಮಾಡಿಲ್ಲ. ಕೋಣನ 2 ಮಾರೆಮ್ಮ ಹಬ್ಬ ಮಾಡ್ತಾ ಇರೋದಿಲ್ಲಿ. ಒಂದು ಕೋಡಿ ಮಾರೆಮ್ಮನಿಗೆ ಕೋಣನ ಕಡಿತಾ ಇರೋದು. ಕೋಣನ 3 ಗಂಟೆಗೆ ಕಡಿದ್ರು ನೈಟು. ಇಡೀ ಈ ಊರು ಜನ ಎಲ್ಲ ದೇವಸ್ಥಾನದ ಹತ್ರ ಎಲ್ಲ ಹೋಗಿ ಕೋಣ ಕಡಿಯೋದೆಲ್ಲ ನೋಡಿದ್ರು. ನಾನಂತೂ ಹೋಗಲಿಲ್ಲಪ್ಪ, ಅದೆಲ್ಲ ನನ್ನ ಕೈಲಿ ನೋಡೋದಕ್ಕೆ ಆಗಲ್ಲ. ಸೊ ಇನ್ನು ನನ್ನ ಹತ್ರ ಇದು ಏನು ಹಿಟ್ಟಿನ ಆರತಿ ಅಂತ ಹೇಳ್ತೀವಿ, ತಮ್ಮಿಟ್ಟು ಆರತಿನ ಮಾಡ್ತಾ ಇದ್ವಿ. ನಾನು ಹೂವನ್ನೆಲ್ಲ ಏರಿಸ್ಕೊಡ್ತಾ ಇದ್ದೆ. ಹೂವೆಲ್ಲ ನಾನು ಬೆಂಗಳೂರು ನಮ್ಮ ಮನೆ ಟೆರೇಸ್ ಗಾರ್ಡನ್ನಿಂದ ಈ ಕಣಗಳು ಹೂವನ್ನು ತೊಗೊಂಡೋಗಿದ್ದೆ. ನಾವು ಸಿಂಪಲಾಗೆ ಅಮ್ಮ ಮಾಡಿದ್ರು, ಅದಕ್ಕೆ ಬಂದುಬಿಟ್ಟು ಪಿರಿಯಡ್ ಆಗಿದ್ರು. ಇವನು ಹಂಗೆ ಅಳ್ತಾ ಇದ್ದ, ಸ್ವಲ್ಪ ಹಂಗೇ ಸಮಾಧಾನ ಮಾಡ್ತಾ ಇದ್ದೆ. ಅವರಮ್ಮ ಪಿರಿಯಡ್ ಆಗಿದ್ದರಿಂದ ಮನೆ ಒಳಗಡೆ ಬರೋಂಗಿರಲಿಲ್ಲ. ತಂಬಿಟ್ಟು ಆರತಿ ಎಲ್ಲ ಇದ್ದಿದ್ದರಿಂದ ಅವರಮ್ಮ ಅಲ್ಲೇ ಹೊರಗಡೆ ಇದ್ದರು. ಇಲ್ಲಿ ನಮ್ಮ ಮನೆ ಮುಂದೆಗಡೆ ಎಲ್ಲ ಹುಲ್ಲು ಎಲ್ಲ ಹಾಕೊಳ್ಳೋಕ್ಕೆ, ಆವಾಗ ನಾವು ಕಡಲೆಕಾಯಿ ಎಲ್ಲ ಬೆಳೀತಾ ಇದ್ವಲ್ಲ, ಕಡಲೆಕಾಯಿ ಎಲ್ಲ ಹಾಕಿ ಬಿಡಿಸೋದಕ್ಕೆ ಅಂತಂದ್ಬಿಟ್ಟು ಮನೆ ಮುಂದೆಗಡೆ ಈ ಥರ ಎಲ್ಲ ಜಾಗನೂ ಇದೆ. ಇವಾಗ ತಂಬಿಟ್ಟು ಆರತಿನೆಲ್ಲ ಎತ್ಕೊಂಡು ಬರ್ತಾ ಇದ್ದಾರೆ. ಇವನು ನಮ್ಮ ಅಣ್ಣನ ಮಗ ಮತ್ತು ಇವಳು ಅಣ್ಣನ ಮಗಳು, ಇಬ್ಬರು ಅಕ್ಕ ಮತ್ತು ತಮ್ಮ ಇವರಿಬ್ಬರು ನನ್ನ ಅಣ್ಣನ ಮಗಳು. ಇವಾಗ ಎಲ್ಲ ತಂಬಿಟ್ಟು ಆರತಿನ ತೊಗೊಂಡೋಗ್ತಾಯಿದ್ದಾರೆ. ನಾನು ನಮ್ಮನೆಗೆ ತಂಬಿಟ್ಟು ಆರತಿ ಏನು ಎತ್ಕೊಂಡಿರಲಿಲ್ಲ, ನಮ್ಮ ಅಣ್ಣನ ಮಗಳೇ ತೊಗೊಂಡಿದ್ದು. ಇವಾಗ ಇದು 8 ಗಂಟೆಗೆ, ಬೆಳಗ್ಗೆ 10 ಗಂಟೆಗೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನ 12:30 ಒಳ್ಳೆ ಬಿಸಿಲು ಟೈಮಲ್ಲಿ ತಂಬಿಟ್ಟು ಆರತಿನ ಎತ್ಕೊಂಡು ಹೋಗ್ತಾ ಇರೋದು. ಒಂಚೂರು ಮನೆ ಊರೆಲ್ಲ ಮೆರವಣಿಗೆ ಮಾಡಿಬಿಟ್ಟು ಆ ದೇವಸ್ಥಾನದ ಹತ್ರ ಹೋಗೋದು. ಒಂದು 1/2 ಕಿಲೋಮೀಟರ್ ಆಗುತ್ತೇನೋ ಆ ದೇವಸ್ಥಾನ. ಬರೀ ಕಾಲಲ್ಲಿ ತಂಬಿಟ್ಟು ಆರತಿನ ಎತ್ಕೊಂಡು ಹೋಗಬೇಕು. ಕಾಲಂತೂ ಪಾಪ ಚಿಕ್ಕ ಹುಡುಗಿ ಎಷ್ಟು ಸುಡ್ತಾಯೇನೋ ಪಾಪ, 2 ದೇವಸ್ಥಾನದ ಹತ್ರನೂ ಕಾಲೆಲ್ಲ ಸುಟ್ಕೊಂಡು ತಂಬಿಟ್ಟು ಆರತಿನ ಎತ್ಕೊಂಡು ಹೋದ್ಲು ಅವಳು. ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟು ಆರತಿಗಳ ಮಾಡ್ಕೊಂಬಂದಿದ್ರು. ನನಗೆ ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ಆರತಿಗಳು ಡಿಫ್ರೆಂಟ್ ಆರತಿಗಳನ್ನ ನೋಡಿದ್ದು. ಸಖತ್ ಇಷ್ಟ ಆಯಿತು ನನಗೆ ಕೆಲವೊಂದು ತಂಬಿಟ್ಟು ಆರತಿಗಳು ಚೆನ್ನಾಗಿ ಮಾಡಿದರು. ಎಷ್ಟು ಚೆನ್ನಾಗಿ ಅಂದರೆ ತುಂಬ ಟೈಮ್ ಕೊಡಬೇಕು ಅವಕ್ಕೆಲ್ಲ. ಸೊ ನಾವು ಅದಕ್ಕೆ ಪಿರಿಯಡ್ ಆಗಿದ್ದರಿಂದ ಜಾಸ್ತಿ ಸಿಂಪಲಾಗೆ ಮಾಡಿದ್ದು ಒಬ್ಬಟ್ಟೆಲ್ಲ ಮಾಡಿದ್ದೀವಿ. ಇನ್ನು ಆರತಿ ಅದು ಇದು ಅಂತಂದರೆ ಲೇಟ್ ಆಗ್ಬಿಟ್ಟು ನಾನು ಹೇಳಿದ್ದೆ ಅಮ್ಮಂಗೆ ಸೇವಂತಿಗೆ ರೋಸಾವ ತರಲಾ ಅಂತ. ಅವ್ರು ಬೇಡ ಕಣಗಳು ಒಂದು ತಗೊಂಬ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಗಿಡದಲ್ಲಿ ಬರೀ ಕಣಗಳು ಒಂದು ಅಷ್ಟೇ ತೊಗೊಂಡೋದೆ. ಯಾವಾಗಾದರೂ ಮತ್ತೆ ಈ ಥರ ಮಾರೆಮ್ಮ ಹಬ್ಬ ಮಾಡಿದ್ರೆ ನಾವು ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಇಲ್ಲೇನು ಆಪೋಸಿಟ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದು ಸಖತ್ ಇಷ್ಟ ಆಯಿತು ನನಗೆ. ಒಳಗಡೆ ಅವರು ಇದು ಅಕ್ಕಿ ಹಿಟ್ಟಿಂದ ದೀಪ ಮಾಡಿರೋಂಥದ್ದು ಅಲ್ಲಿ ಒಳಗಡೆ ನೋಡಿ, ದೀಪ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ. ಇವ್ರದ್ದು ದೀಪ ಎಲ್ಲ ಮಾಡಿದ್ರಲ್ಲ ಅಕ್ಕಿ ಹಿಟ್ಟಿಂದ, ಅದು ಆರೋಗ್ಯದ್ದು. ಇನ್ನೊಂದು ಪಕ್ಕದಲ್ಲೇ ಇರ್ತದೆ, ತುಂಬಾ ಚೆನ್ನಾಗಿ ಬಿಸಿಲಂತೂ ಸಖತ್ತು. ಸಂತೆನಂತೂ ಪಕ್ಕ ಆಗೋಗಿದೆ, ಅಷ್ಟು ಬಿಸಿಲು. 38 ಡಿಗ್ರಿ 40 ಡಿಗ್ರಿ ಇರುತ್ತೆ ನಮ್ಮ ಊರ ಕಡೆ ಎಲ್ಲ, ಸಖತ್ ಬಿಸಿಲು. ಇಲ್ಲಿ ಊರುಗಳ ಕಡೆ ಏನಪ್ಪ ಅಂತಂದರೆ ಎಲ್ಲರ ತಲೆಯಲ್ಲಿ ಹೂವು, ಕಾಲ್ ಚೈನು, ಗೋಲ್ಡು, ಇದಂತೂ ಇದ್ದೇ ಇರುತ್ತೆ ಊರು ಕಡೆ ಜನಗಳು. ಯಾವುದಿಲ್ಲ ಅಂತಂದರೆ ತಲೆಯಲ್ಲಿ ಹೂವು, ಕೈಯಲ್ಲಿ ಬಳೆ, ಮತ್ತು ಕಾಲಲ್ಲಿ ಕಾಲ್ ಚೈನು, ಇಲ್ಲದೇ ಇರೋದೇ ಇಲ್ಲ ಜನಗಳು. ನೀವು 1/2 ಕೆಜಿ ಬೆಳ್ಳಿನ ಕಾಲ್ ಮೇಲೆ ಹಾಕೊಂತಾರೆ, ಅಷ್ಟು ಕ್ರೇಜ್ ಊರುಗಳಲ್ಲಿ. ಸೊ ಇದು ರಾಯಮೂರ್ತಿ ತಿಪ್ಪೇಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು, ಇದು ಚಳ್ಳಕೆರೆ ಹತ್ರ ರಾಯಮೂರ್ತಿ ತಿಪ್ಪೇಸ್ವಾಮಿ ಅಂತ ಬರುತ್ತೆ. ಇದು ನಮ್ಮೂರಲ್ಲಿ ಕೂಡ ಇದೆ. ಇಲ್ಲಿ ದೇವಸ್ಥಾನ ಮುಂದೆ ಇಲ್ಲಿ ಮಸ್ಕಾರ ಮಾಡಿಕೊಂಡು ಇವಾಗ ಕೋಡಿ ಮಾರಮ್ಮನಿಗೆ ಇದು ನಾನು ಆರತಿನ ತೊಗೊಂಡೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಿಂದೆಗಡೆ ಬರ್ತಾ ಇದ್ದಾರೆ, ನಮ್ಮ ಇವಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೆ.
ಅವಳಿಗೆ ವಿಡಿಯೋ ಬೇಕಂದ್ರೆ. ಸೊ ಹಾಗಾಗಿ ಅವ್ರ ಅಮ್ಮನ ಮೊಬೈಲಲ್ಲಿ ವಿಡಿಯೋನ ಮಾಡಿಕೊಡ್ತಾ ಇದ್ದೆ. ಹುಡುಗಿರಂತೂ ಸಖತ್ತಾಗಿ ರೆಡಿಯಾಗಿದ್ದರು, ಒಬ್ಬಕ್ಕಿಂತ ಒಬ್ಬರು ಚೆನ್ನಾಗಿ ರೆಡಿಯಾಗಿದ್ದರು. ಇಲ್ಲಿಂದ ಆ ಮರದವರೆಗೂ ಸಾಲಿದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಆರತಿಗಳು ಅಂತಂದರೆ. ಗ್ರ್ಯಾಂಡಾಗಿ ಮಾಡಿದ್ರು ಹಬ್ಬ, ಅಂತೂ ಸಖತ್ತಾಗಾಯಿತು. ಆಮೇಲೆ ಸುಮಾರು 1-1.5 ಕೋಟಿ ಖರ್ಚು ಮಾಡಿ ಮಾಡಿರೋಂಥ ಹಬ್ಬ. ಪ್ರತಿ ಮನೆಗೂ 2-3 ಮೇಕೆಗಳು, 40-50 ಕೆಜಿ ಚಿಕನ್ನು ಹಿಂಗೆಲ್ಲ ಮಾಡಿದರು. ನಾವು 11 ಕೆಜಿ ಮೇಕೆನ ಕುಯ್ದಿದ್ವಿ. ಇವಳು ಬಂದುಬಿಟ್ಟು ನನ್ನ ಪ್ರೈಮರಿ ಸ್ಕೂಲ್ ಫ್ರೆಂಡು. ಇವಳು ಬೆಂಗಳೂರಲ್ಲಿ ಇರ್ತಾರೆ. ಸೊ ಇವಳು ನಾನು ಪ್ರೈಮರಿ ಸ್ಕೂಲಲ್ಲಿ ಹೋಗಿದ್ದು ನೋಡಿದ್ದು ತುಂಬಾ ಖುಷಿಯಾಯಿತು ಅಂತ ಇಬ್ಬರು ಇವಳು ಅಷ್ಟೇ ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು. ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು, ಮಗಳೇ ಮದುವೆನ ಮಾಡ್ತಾಯಿದ್ದಾರೆ ಇವಳಿಗೆ. ಇವಳು ಮಗಳಿಗೆ ಅವಳೇ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಾ ಇದೆಯಾ ಅಂದರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅವಳಿಗೂ ಹಸ್ಬೆಂಡ್ ಏನೋ ತೀರ್ಕೊಂಡಿದ್ದಾರೆ. ಸೊ ಹಾಗಾಗಿ ಹೆಣ್ಮಕ್ಳಿನ ಎಷ್ಟು ದಿನ ಇಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ಮದುವೆ ಮಾಡ್ತಾ ಇದ್ದೀನಿ ಅಂತ ಹಂಗೆ ಮಾತಾಡ್ಕೊತ ಇದ್ವಿ. ಆಮೇಲೆ ಇಲ್ಲಿ ಚಿಕ್ಕಮ್ಮನ ಮನೆಗೆ ಬಂದ್ವಿ. ಚಿಕ್ಕಮ್ಮ ಮತ್ತೆ ಇನ್ನೊಂದು ಮಾರಿಯಮ್ಮನ ದೇವಸ್ಥಾನಕ್ಕೆ ಆರತಿನ ತಂಬಿಟ್ಟು ಆರತಿನ ರೆಡಿ ಮಾಡ್ತಾಯಿದ್ರು. ಅವ್ರ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಸಂಬಂಧಗಳಲ್ಲಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಇವರು ಅಮ್ಮನ ತಂಗಿನೇ, ಆದ್ರೂ ಯಾಕೆ ಬೇಕು ಬೇಡ ಅಂತ ಅಂದ್ಬಿಟ್ಟು ನಾನು ಅವ್ರ ಮನೆ ವಿಡಿಯೋ ಮಾಡಿ ಆಮೇಲೆ ಡಿಲೀಟ್ ಮಾಡಿದೆ. ನಮ್ಮ ಮನೇನ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಅಲ್ಲಿ ಸಖತ್ ಜನ ಇದ್ವಿ ಮತ್ತು ಸ್ವಲ್ಪ ಕ್ಲೀನ್ನೆಸ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ಮಾಡ್ತೀನಿ. ಇವಾಗ ನಮ್ಮ ಚಿಕ್ಕಮ್ಮಂದ ಆರತಿನ ತೊಗೊಂಡೋಗ್ತಾ ಇದ್ದೀನಿ. ಅವ್ರಿಗೆ ಸ್ವಲ್ಪ ಏಜ್ ಆಗಿದೆಯಲ್ಲ, ಹಾಗಾಗಿ ಆರಾಮಾಗಿರಲಿ ಅಂದ್ಬಿಟ್ಟು ಅವ್ರ ಮನೆ ನಮ್ಮ ಚಿಕ್ಕಮ್ಮನಿಗೆ 2 ಗಂಡು ಮಕ್ಕಳೇ, ಒಬ್ಬ ಮಗಳು ಹುಟ್ಟಿದ್ಲು. ಹುಟ್ಟಿ ಒಂದು ಸ್ವಲ್ಪ ದಿನಕ್ಕೆ ತೀರ್ಕೊಬಿಟ್ಲು. ಮಗಳಿದ್ದಿದ್ರೆ ಎತ್ಕೊಂಡು ಹೋಗ್ತಾ ಇದ್ರಲ್ಲ ಅವರಿಗೆ ಅಂತ ಅಂದ್ಬಿಟ್ಟು ಕೊಡಿ ನಾನು ತೊಗೊಂಡೋಗ್ತೀನಿ ಚಿಕ್ಕಮ್ಮ ಅಂತ ಅಂದ್ಬಿಟ್ಟು ನಾನೇ ತೊಗೊಂಡೋಗ್ತಾ ಇದ್ದೀನಿ. ಇದು ನಮ್ಮ ಅಮ್ಮನ ಆರತಿ, ಇವಳು ತೊಗೊಂಡೋಗ್ತದಲ್ಲ ಅಣ್ಣನ ಮಗಳು. ನಮ್ಮ ಚಿಕ್ಕಮ್ಮಂದು ನಾನು ತೊಗೊಂಡೋಗ್ತಾ ಇದ್ದೀನಿ, ಇವಳು ನಮ್ಮ ಅಣ್ಣನ ಮಗಳು. ಇವಳು ಬರೀ ಕಾಲಲ್ಲಿ ಇದು 3 ಗಂಟೆಗೆ ಹೋಗ್ತಾ ಇದ್ದೀವಿ ಇನ್ನೊಂದು ದೇವಸ್ಥಾನಕ್ಕೆ, ಮಾರಿಯಮ್ಮನ ದೇವಸ್ಥಾನಕ್ಕೆ. ಇದು ಬಂದುಬಿಟ್ಟು 1.5 ಮೀಟರ್, 1 ಕಿಲೋಮೀಟರ್ ಅಂದ್ಕೊಳ್ಳಿ ಅಷ್ಟು ದೂರದಲ್ಲಿದೆ. ಇವಳು ಬಂದುಬಿಟ್ಟು ನಮ್ಮ ಚಿಕ್ಕಪ್ಪನ ಮಗಳು, 3ನೇ ಚಿಕ್ಕಪ್ಪನ ಮಗಳು. ನಮ್ಮ ಅಜ್ಜಿಗೆ 3 ಜನ ಗಂಡ್ಮಕ್ಳು, ಹೆಣ್ಮಕ್ಳಿಲ್ಲ. ಇವ್ರು ಲಾಸ್ಟ್ನೇ ಅವ್ರ ಮಗಳು. ಇವಳು ನನಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ. ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಓದಬೇಕಾದ್ರೆ ಇವ್ರು ಚಿಕ್ಕ ಚಿಕ್ಕವರು, ಮತ್ತು ನನ್ನ ಅಜ್ಜಿ ಮನೆಗೆ ಬಂದಮೇಲೆ ನನಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ. ಇವರಿಬ್ಬರು ನಮ್ಮ ಚಿಕ್ಕಪ್ಪನ ಮಕ್ಕಳು, ಇಬ್ಬರು ಅಕ್ಕ ತಂಗಿಯಿಂದಿರು ಸ್ವಂತ. ಆಮೇಲೆ ಇವ್ರಿಗಿಬ್ಬರಿಗೆ ತಮ್ಮ ಇದ್ದಾನೆ. 3 ಜನ ಹಿಂಗೆ ಮಾತಾಡ್ಕೊತ ಹೋಗ್ತಾ ಇದ್ವಿ. ಬಿಸಿಲಂತೂ ಯಪ್ಪ ಎಷ್ಟು ಬಿಸಿಲು ಗೊತ್ತಾ, 38 ಡಿಗ್ರಿ 40 ಡಿಗ್ರಿ ಬಿಸಿಲು. ನಮ್ಮ ಪಾದ ಎಲ್ಲ ಒಂಥರ ಒಳಗಡೆ ರಕ್ತ ಎಲ್ಲ ಕೊತ ಕೊತ ಅಂತ ಕುದೀತಲ್ಲ ಆ ಥರ ಹೋಗ್ಬಿಟ್ಟಿತ್ತು. ಬಂದು ಕಾಲು ತೊಳ್ಕೊಂಡ್ರೆ ಫುಲ್ರಿ ಹೋಗ್ಬಿಟ್ಟಿತ್ತು ಅಷ್ಟು ಬಿಸಿಲು. ಹಾಂ
ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಹೊಟ್ಟೆ ಅಂತೂ ಹಶ್ವೇನೇ ಆಗಲ್ಲ, ಅಷ್ಟು ಬರೀ ನೀರು ಬಾಯರ್ಕೆ ಬಾಯರ್ಕೆ ಬಾಯರ್ಕೆ, ಅಷ್ಟು ಬಿಸಿಲು. ಊಟ ಅಂತೂ ಹಶ್ವೇನೇ ಆಗ್ತಾ ಇರಲಿಲ್ಲ. ಸೊ ನಾನ್ ವೆಜ್ಜು ಮಾಡ್ತಾಯಿದ್ರು ಚಿಕ್ಕಮ್ಮ. ಇವರೇನು ನಾನ್ ಅಂದರೆ ಅದು ಮೇಕೆ ಏನೂ ಕುಯ್ದಿರಲಿಲ್ಲ. ಇವ್ರ ಮನೇಲಿ ಯಾರೂ ತಿನ್ನಲ್ಲ, ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಮ್ಮ ಅಷ್ಟೇ ತಿನ್ನೋದು. ನಮ್ಮ ಚಿಕ್ಕಪ್ಪ ಚಿಕನ್ ತಿಂತಾರೆ, ಇನ್ನೊಬ್ಬ ತಮ್ಮ ಅವನು ಬಂದೇ ಇರಲಿಲ್ಲ, ಅವನು ಕೂಡ ನಾನ್ ವೆಜ್ ತಿನ್ನಲ್ಲ, ಬರೀ ಚಿಕನ್ ಅಷ್ಟೇ ತಿನ್ನೋದು. ಏನದು ಬೆಳ್ಳುಳ್ಳಿಗೆ ಹುಳ್ಳುಳ್ಳಿ ಅಂತಾನೆ, ರಾಹುಲ್ ಅಂತ ಹೇಳು ಅಂತಂದ್ರೆ ಯಾವುಲ್ ಅಂತಾನೆ. ಸೊ ಹಿಂಗೆ ಕಾಮಿಡಿ ಮಾಡ್ಕೊಂತ ಬೆಳ್ಳುಳ್ಳಿ ಅದು ಇದು ಸುಲ್ಕೊಂತ ಇದ್ವಿ. ಇಲ್ಲಿ ಅಜ್ಜಿ ಎಲ್ಲಡಿಕೆ ಕೂಗ್ತಾ ಇದ್ದಾರೆ, ಇದು ನಮ್ಮ ಅಪ್ಪ ನಮ್ಮ. ಇದು ಅಡಿಕೆಲ್ಲ ಬಂದ್ಬಿಟ್ಟು ಎಲ್ಲಡಿಕೆ ಬಂದುಬಿಟ್ಟು ಕುಟ್ಬಿಟ್ಟು ನಾನು ತಿನ್ನೋದು, ಸಖತ್ ಟೇಸ್ಟ್ ಇರುತ್ತೆ. ನಮ್ಮ ತಾತನೂ ಅಷ್ಟೇ ಯಾವಾಗಲೂ ಕುಟ್ಬಿಟ್ಟು ನನಗೆ ಕೊಡ್ತಾಯಿದ್ರು. ನಾನು ಅಲ್ಲಿ ಕುತ್ಕೊಂಡಿದ್ದೀನಂದರೆ ಎಲ್ಲಡಿಕೆ ಹಾಕ್ಕೊಳ್ಳೋಕ್ಕೆ ಬಂದಿದ್ದಾಳೆ ಅಂತ ಅಂದ್ಕೊಂಡು ತಾತ ಕೊಡ್ತಾಯಿದ್ರು. ಈಗ ನನಗೆ ಕುಟ್ಕೊಡಜ್ಜಿ ಅಂತ ಕೇಳಿದೆ. ಸೊ ಎಲ್ಲಡಿಕೆನ ಕುಟ್ಟಿ ನನಗೊಂದು ಸ್ವಲ್ಪ ಕೊಟ್ಟು ಅವರು ತಿಂತಾಯಿರ್ತಾರೆ. ಅಲ್ಲಿ ಅಲ್ಲದೆ ಅಲ್ಲಿಲ್ಲದೆ ಇಲ್ಲದೆ ಇರೋದ್ರಿಂದ ಕುಟ್ಕೊಂಡು ಹಾಕ್ಕೊತಾರೆ ಅವರು. ಇಲ್ಲಿ ನಾನ್ ವೆಜ್ ನಾವು ಮಾಡ್ತಾಯಿದ್ದೀವಿ. ಮೇಕೆನ ಮೇಕೆ ಬಂದುಬಿಟ್ಟು ನಮ್ಮದು 11-12 ಕೆಜಿ ಇತ್ತು. ಈ ಚಿಕನ್ ಬಂದುಬಿಟ್ಟು 1-4 ಕೆಜಿ ಮಾಡಿದ್ವಿ ಫ್ರೈನ. ನಾಟಿ ಕೋಳಿ ಏನು ಮತ್ತೆ ಮಾಡೋಕೆ ಹೋಗಲಿಲ್ಲ, ಇದನ್ನು ತಿನ್ನೋರೇ ಇಲ್ಲ. ನಮ್ಮ ಮನೆಗೆ ಗೆಸ್ಟ್ಗಳು ಅಷ್ಟೊಂದು ಬಂದಿಲ್ಲ, ನನ್ನ ಹಸ್ಬೆಂಡು ಮತ್ತು ಮಗನೂ ಬಂದಿಲ್ಲದಿದ್ದರಿಂದ ಸ್ವಲ್ಪ ಜನ ಅಷ್ಟೇ ಬಂದಿದ್ದರು. ನಮ್ಮ ಅಣ್ಣನ ನೆಂಟರು ಅಷ್ಟೇ ಬಂದಿದ್ದರು, ಹಾಗಾಗಿ ಸ್ವಲ್ಪನೇ ಮಾಡಿದ್ವಿ. ಬೇರೆಯವ್ರ ಮನೆಯಲ್ಲಂತೂ ಸಿಕ್ಕಾಬಟ್ಟೆ ಅಕ್ಕಪಕ್ಕದಲ್ಲಿ ಜನ ನಮ್ಮ ತಂಗಿ ಮನೆ ನಮ್ಮ ಚಿಕ್ಕಪ್ಪನ ಮಗಳು ಆವಾಗಲೇ ತೋರಿಸಿದ್ನಲ್ಲ ಇನ್ನೊಬ್ಬಳು ಚಿಕ್ಕವಳು, ಅವ್ರ ಮನೆ ಅಂತೂ ಸಿಕ್ಕಾಬಟ್ಟೆ ಜನ. ನಾವಂತೂ ಅಲ್ಲೆಲ್ಲೂ ಹೋಗಿಲ್ಲ, ಟೇಬಲ್ಗಳು ಖಾಲಿನೇ ಆಗ್ತಾ ಇರಲಿಲ್ಲ ಅಂತ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಷ್ಟು ಜನ ಇಲ್ಲಿ. ಅಪ್ಪ ಬಾಳೆಗಿಡ ಎಲ್ಲ ಹಾಕಿದಾರಲ್ಲ, ಸಿಕ್ಕಾಬಟ್ಟೆ ಗಿಡಗಳು ಹಾಕ್ಕೊಂಡಿದ್ದಾರೆ ಇಂಥದ್ದು ಇಲ್ಲ ಅನ್ನೋಂಗೆ ಗಿಡಗಳು ಇದ್ದಾವೆ. ಬಾಳೆಕಾಯಿ ಎಲ್ಲ ಬಿಟ್ಟಿತ್ತು, ಬಾಳೆಕಾಯಿ ಕಿತ್ಕೊಂಡು ಹೋಗಮ್ಮ ಅಂತ ಹೇಳಿದ್ರು. ಇನ್ನೊಂದು ವಾರ ಇರಬೇಕಪ್ಪ, ಇದು ಬಲ್ತಿಲ್ಲ ಅಂತ ಅಂದ್ಬಿಟ್ಟು ಹಂಗೇನೆ ಬಿಟ್ಟು ಬಂದ್ವಿ. ಎಳ್ಳಿರೋದೇನೋ ಅಷ್ಟೇ, ಎಷ್ಟು ಎಳ್ಳೀರು ಕುಡಿದ್ರೂ ಸಾಕಾಗಲ್ಲ, ಅಷ್ಟು ತೆಂಗಿನ ಮರಗಳು ಹಾಕ್ಕೊಂಡಿದ್ದಾರೆ. ಕರಿಬೇವಿನ ಗಿಡ ಮತ್ತು ಇದು ತೆಂಗಿನ ಮರ, ಆಮೇಲೆ ದಾಸವಾಳ ಮತ್ತು ಅಡಿಕೆ ಗಿಡ, ನುಗ್ಗೆ ಮರ, ಬೇವಿನ ಸೊಪ್ಪು ಇದೆಲ್ಲ ಅಟ್ಟಿ ಮೇಕೆ ಎಲ್ಲ ಕೂಡ್ತಾರೆ. ಈ ಯಾದವಸೆಲ್ಲ ಜಾಸ್ತಿ ಮೇಕೆ ಕುರಿ ಹಸುಗಳು ಈ ಥರನೇ ಜಾಸ್ತಿ ಸಾಕೊಳ್ಳೋದು. ಆಮೇಲೆ ಇಲ್ಲಿ ಕೋಳಿ ಎಲ್ಲ ಮುಚ್ಚೋದಕ್ಕೆ ಮಾಡಿರೋದು ಬೇವಿನ ಮರ. ಇದು ನೋಡ್ತಾ ಇರ್ಬೋದು, ನಾನು ಚಿಕ್ಕವಳಿದ್ದಾಗ ಎಷ್ಟು ಚಿಕ್ಕ ಗಿಡ ಇತ್ತು. ರೋಡಲ್ಲಂತೂ ಸಿಕ್ಕಾಬಟ್ಟೆ ಜಾಮ್, ನಾನ್ ವೆಜ್ ಅಂದರೆ ಅದು ಇಡೀ ಎಲ್ಲೆಲ್ಲಿಂದನೋ ಬರ್ತಾರೆ ಜನಗಳು, ಜನ. ನನಗೆ ಬುಧವಾರ ಅಂತೂ ಸಿಕ್ಕಾಬಟ್ಟೆ ತಲೆನೋವು ಬಂದುಬಿಟ್ಟು, ಅಷ್ಟು ಜನ ರೋಡ್ಗಳಲ್ಲಿ ಬರೀ ವೆಹಿಕಲ್, ಕಾರು ಬೈಕು ಟೆಂಪೋಗಳು, ಸಿಕ್ಕಾಬಟ್ಟೆ ವೆಹಿಕಲ್ಸ್ಗಳು ಬುಧವಾರ ಅಂತೂ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ನಮ್ಮ ಅಮ್ಮವರು ಕೂಡ ಈ ಥರ ಇದು ಏನು ಖಾರ ಎಲ್ಲ ಗ್ರೈಂಡಿಗೆ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಲ್ಲ, ರುಬ್ಕೊತಾರೆ. ಚಿಕ್ಕದು ಹಾಕ್ಕೊಳ್ಳಾರೆ, ಬೆಲ್ಲ ಏನಾರು ರುಬ್ಬಿದ್ರು ಅದನ್ನ ತೊಳೆದೇ ಇರಲಿಲ್ಲ, ಹಾಗೆ ವೀಡಿಯೋ ಮಾಡಿದೆ. ಮತ್ತು ಕೋಳಿ ಕೂಡ ಸಾಕ್ಕೊಂಡಿದ್ದಾರೆ. ಇದು ಈ ಕೋಳಿನ ಕುಯ್ಬೇಕಾಗಿತ್ತು, 4 ಕೆಜಿ ಕೋಳಿ ವೆಯ್ಟ್ ಇರೋದು. ಇದು ಕುಯ್ಬೇಕಂತ ಅಂದ್ಕೊಂಡ್ವಿ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮಾಡಲಿಲ್ಲ. ಆಮೇಲೆ ಇಲ್ಲಿ ಅಪ್ಪ ಮೇಕೆ ತಲೆ ಎಲ್ಲ ಸುಡ್ತಾ ಇದ್ದಾರೆ. ಇದಿಷ್ಟು ನಮ್ಮ ಅಪ್ಪನ ಜಾಗ ಇದು, ಅದ್ರ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪಂದು, ಅದ್ರ ಪಕ್ಕದಲ್ಲಿ ನಿನ್ನಪ್ಪ ಚಿಕ್ಕಪ್ಪಂದು ತಲೆ ಎಲ್ಲ ಸುಡ್ತಾ ಇದ್ದಾರೆ. ಬೇಕಾದಷ್ಟು ಕಟ್ಟಿಗೆ ಎಲ್ಲ ಇಲ್ಲೇ ಸಿಗುತ್ತೆ ನಮಗೆ, ಗಿಡಗಳಿರೋದ್ರಿಂದ ಈ ಜಾಲಿ ಅಂತ ಬರುತ್ತೆ ಅದನ್ನೆಲ್ಲ ಕಡ್ದಾಕ್ತಾರೆ. ಮನೆ ಅಂದರೆ ನೀರು ಕಾಯಿಸೋದಕ್ಕೆ ಅಂಡೆ ಒಲೆಗೆಲ್ಲ ನೀರು ಕಾಯಿಸೋದಕ್ಕೂ ಎಲ್ಲ ನಮ್ಗೆ ಇಲ್ಲೇ ಕಟ್ಟಿಗೆ ಸಿಗುತ್ತೆ. ಗ್ಯಾಸೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಒಲೆಯಲ್ಲೇ ಮಾಡ್ತಾ ಇದ್ವಿ. ಕಟ್ಟಿಗೆ ಎಲ್ಲ ಸಿಗೋದ್ರಿಂದ ಒಲೆ ಮೇಲೇ ಇಟ್ಟು ಮಾಡ್ತಾ ಇದ್ವಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು. ಇವ್ರು ಬಂದುಬಿಟ್ಟು ನಮ್ಮ ಅಜ್ಜಿ ತಂಗಿ ಸ್ವಂತ ತಂಗಿ ಇವ್ರನ್ನ ಇದೇ ಊರಿಗೆ ಕೊಟ್ಟಿರೋದು. ಇವ್ರನ್ನ ಕೊಟ್ಟಿದ್ದಕ್ಕೆ ನಮ್ಮ ಅಮ್ಮರನ್ನು ಕೂಡ ಕೊಟ್ಟಿದ್ದು, ಊಟಕ್ಕೆ ಬಾ ಅಂತ ಕರೆಯೋದಕ್ಕೆ ಬಂದಿದ್ದರು. ಇವ್ರ ಕೈ ಬೆರಳು ನೋಡ್ತಾ ಇದ್ರೆ ನಮ್ಮ ಅಜ್ಜಿನೇ ನೆನಪಾಗುತ್ತೆ. ಇವ್ರ ಬೆರಳು ನಮ್ಮ ಅಜ್ಜಿ ಬೆರಳುಗಳು ಎಲ್ಲ ಒಂದೇ ಥರ ಇತ್ತು. ಆಮೇಲೆ ಇಲ್ಲಿ ಪಾವಗಡ MLA JDSನವರು ತಿಮ್ಮರಾಯಪ್ಪನ ಯಾರೋ ಬಂದಿದ್ದರು. ಈ ರೋಡೆಲ್ಲ ಎಷ್ಟು ಬ್ಯುಸಿಯಾಗಿತ್ತು ಅಂದರೆ ನೋಡ್ತಾ ಇರ್ಬೋದು. ನಾನ್ ವೆಜ್ಗೆ ಎಷ್ಟು ಜನ, ಬರೀ ಬೈಕು ಕಾರು ಸಿಕ್ಕಾಬಟ್ಟೆ ಜನ. ನೋಡಿ ನೋಡಿ ನೋಡಿನೇ ತಲೆ ನಮ್ಮ ಇಲ್ಲಿ ಇಷ್ಟು ಜನ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದ್ರಂತೂ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತಂತ, ಅಷ್ಟು ಜನ ಇಲ್ಲಿ. ನಮ್ಮ ಅಜ್ಜಿ ನೋಡ್ತಾ ಇರ್ಬೋದು, ಸ್ನಾನ ಮಾಡೋದು ವಾರಕ್ಕೆ ಒಂದ್ಸಲನೇ 2 ಸಲ ಮಾಡ್ತಾರೆ. ಪೂಜೆ ಮಾತ್ರ ಬೆಳಗ್ಗೆ ಸಾಯಂಕಾಲ ಮಾತ್ರ ಮಿಸ್ಸೇ ಮಾಡಲ್ಲ, ಅಷ್ಟು
ಕೊಟ್ಟು ಪೂಜೆ ಮಾಡ್ತಾರೆ ನೋ ಎಲ್ಲರೂ ನಮ್ಮ ಇವರಿಗೆ ಮೊಮ್ಮಕ್ಕಳಿಗೆ ಮಕ್ಕಳೆಲ್ಲ ಇವರುಗಳು ನಮ್ಮ ಅಣ್ಣನ ಮಗಳು ಇವಳು ಎಲ್ಲರೂ ನೋಡಿ ಇಮಿಟೇಟ್ ಮಾಡ್ತಾಯಿದ್ರು ಇವ್ರು ಪೂಜೆ ಮಾಡೋದು. ಅವ್ರ ಪಾಡ್ಗವರು ಏನು ಇಮಿಟೇಟ್ ಮಾಡಿದ್ರು ಪೂಜೆ ಮಾಡ್ತಾನೆ ಇರ್ತಾರೆ. ಬೆಳಗ್ಗೆ ಸಾಯಂಕಾಲ ಮಾತ್ರ ನಮ್ಮ ಅಜ್ಜಿ ತಪ್ಪಿಸೋದೇ ಇಲ್ಲ. ಆಮೇಲೆ ಅನ್ನ ಎಲ್ಲ ಮಾಡಿರೋದನ್ನ ಅದನ್ನು ನೀವಳಿಸ್ಬಿಟ್ಟು ಮನೆ ಮೇಲೆ ಹಾಕೋದು ಇಂಥವೆಲ್ಲ ಅಜ್ಜಿ ರೊಟೀನ್ ಇದೆಲ್ಲ. ಬಾಗಿಲಿಗೆ ಸಾಯಂಕಾಲ ಹೊತ್ತು ನೀರು ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಮತ್ತು ಬೆಳಗ್ಗೆ ಎಲ್ಲ ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಮತ್ತೆ ಮುಖ ತೊಳ್ಕೊಂಡು ಮತ್ತೆ ಪೂಜೆ ಮಾಡಿ ಕಾಫಿ ಮಾಡೋದು ಅಜ್ಜಿ. ಅಜ್ಜಿನೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಯಾರ ಹತ್ರನೂ ಸೊಸೆ ನಮ್ಮ ಅಮ್ಮವ್ರ ಹತ್ರ ಎಲ್ಲ ಇಸ್ಕೊಂಡು ಊಟ ಮಾಡೋಲ್ಲ. ಆಮೇಲೆ ನೆನ್ನೆ ಕಪ್ಪಿರುವೆ ಎಲ್ಲ ಮನೆ ಒಳಗಡೆ ಸಿಕ್ಕಾಪಟ್ಟೆ ಈ ಥರ ಎದ್ದಿತ್ತು. ಸಕ್ಕರೆ ಹಾಕಿದರೆ ಕೆಂಪಿರುವೆ ಬಂದು ಅನ್ನಕ್ಕೆ ಎಲ್ಲದಕ್ಕೂ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ರಾಗಿಟ್ಟನ್ನು ಹಾಕು ಉದುರಿಸಿ ಹೋಗುತ್ತೆ ಅಂತ ಹೇಳಿದರು. ಎಲ್ಲ ಮನೆ ಮುಂದೆಗಡೆ ಎಲ್ಲ ರಾಗಿಟ್ಟನ್ನು ಉದಿಸ್ದೆ. ಈ ಸೈಡ್ ಕಾರ್ನರಲ್ಲೆಲ್ಲ ಸಕ್ಕರೆನ ಹಾಕಿದೆ. ಸಕ್ಕರೆನ ಹಾಕಿದರೆ ಇರುವೆಗೆ ಒಳ್ಳೆಯದಂತ ಹೇಳ್ತಾರೆ. ಸೊ ಹಾಗಾಗಿ ಸಕ್ಕರೆನ ಹಾಕಿದೆ. ಇದಿಷ್ಟು ನೆನ್ನೆ ಅದು ಹೆಂಗೆ ಟೈಮ್ ಪಾಸ್ ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ. ನೆನ್ನೆ 4:30ಗೆ ಬಿಟ್ವಿ. ಇಲ್ಲಿ ನನ್ನ ಕೂತ್ಕೊಂಡಿದ್ದೆ ದೊಡ್ಡಪ್ಪನ ಮನೆ ಹತ್ರ. ನನ್ನ ಅಣ್ಣನ ಮಗ ಬಂದಿದ್ದ. ನನಗೆ ಇನ್ನೇನು ಹೊರಡ್ತೀವಿ ಅಂತ ಅಂದ್ಬಿಟ್ಟು ಮುದ್ದಾಡ್ತಿದ್ದೆ ನಾನು. ಅವರು ಇನ್ನೂ ಹಾಲಿಡೇಸ್ ಇರೋದ್ರಿಂದ ಊರಲ್ಲೇ ಉಳ್ಕೊಂಡ್ರು. ನಾನು ನೆನ್ನೆ ಬಂದುಬಿಟ್ಟೆ. ನನ್ನ ಮಗನ್ನ ಇಲ್ಲೇ ಬಿಟ್ಟೋಗಿದ್ದರಿಂದ ನಾನು ಜಸ್ಟ್ 2 ಡೇಸ್ ಅಷ್ಟೇ ಇದ್ದೆ. ಇಲ್ಲಿ ನಮ್ಮ ಚಿಕ್ಕಪ್ಪ ಅಜ್ಜಿ ಕೂತಿದ್ರು. ಹಿಂಗೆ ಮಾತಾಡ್ಕೊತ ಕೂತ್ಕೊಂಡಿದ್ವಿ. ಆಮೇಲೆ ಅಪ್ಪ ಬಾಳೆಕಾಯಿನ ಕಿತ್ಕೊಂಡು ಹೋಗು ಅಂತ ಹೇಳ್ತಾಯಿದ್ರು. ಇನ್ನೂ ಒಂದು ವಾರ ಇರಬೇಕಪ್ಪ ಬೇಡ ಅಂತ ಅಂದ್ಬಿಟ್ಟು ನಾನು ನೀವೇ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಟು ಬಂದೆ. ಎಷ್ಟು ಬಾಳೆಕಾಯಿ ಒಂದೆರಡು ಗೊನೆ ಬಾಳೆಕಾಯಿನ ಬಿಟ್ಟಿತ್ತು. ಇಲ್ಲಿ ನಮ್ಮ ಚಿಕ್ಕಪ್ಪ ಅಜ್ಜಿ ಒಟ್ಟಿಗೆ ಇರೋದು. ಚಿಕ್ಕಪ್ಪ ಬಂದುಬಿಟ್ಟು ಇಲ್ಲಿರಲ್ಲ, ಬೇರೆ ಊರಲ್ಲಿ ಇರ್ತಾರೆ. ನಮ್ಮ ಚಿಕ್ಕಮ್ಮನ ಮನೇಲೇ ಇರ್ತಾರೆ. ಚಿಕ್ಕಮ್ಮ ಬನ್ನಿ ಮತ್ತೆ ಎಲ್ಲ ಕೂತ್ಕೊಳ್ಳಿ, ನಮ್ಮ ಪಕೋಡ ಮಾಡ್ತೀನಿ ತಿನ್ನ್ರಿ, ಮತ್ತೆ ಯಾವತ್ತೋ ಸೇರೋದು ಅಂತ ಅಂದ್ಬಿಟ್ಟು ಅವ್ರು ಪಕೋಡ ಮಾಡ್ತಾಯಿದ್ರು. ನಾವು ಕೂತ್ಕೊಂಡು ಎಲ್ಲ ನಮ್ಮ ಅಣ್ಣನ ವೈಫು, ತಮ್ಮನ ವೈಫು, ನಮ್ಮ ಚಿಕ್ಕಪ್ಪನ ಮಕ್ಕಳು, ನಾನು, ನಮ್ಮ ದೊಡ್ಡಪ್ಪನ ಮಗಳು ಎಲ್ಲರೂ ಕೂತ್ಕೊಂಡು ಆಟೆ ಹೊಡಿತಾ ಇದ್ವಿ. ಆಮೇಲೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು 4:30ಗೆ ನಾವು ಬಿಟ್ವಿ. ಇದು ಪಾವಗಡ ಷಣ್ಮಹಾತ್ಮ ದೇವಸ್ಥಾನ, ತುಂಬಾ ಪವರ್ಫುಲ್ ಟೆಂಪಲ್ಲು, ತುಂಬಾ ಫೇಮಸ್ ಫ್ರೆಂಡ್ಸ್.